ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಮಹತ್ತರವಾದ ಪ್ರಶ್ನೆ ರೇಫ್ರೆನ್ಸ್ ಪುಟ ಫೈವ್ ಒನ್ ಟೂ ಝೀರೋ ಪುಟದ ಸಂಖ್ಯೆ ನೂರ ತೊಂಬತ್ತೈದು ನೂರ ತೊಂಬತ್ತ ಆರು ಆ ಮಹತ್ತರ ಪ್ರಶ್ನೆ ಹದಿನೆಂಟು ಶತಮಾನಗಳ ಹಿಂದಿನ ಈ ಮಹತ್ತರ ಪ್ರಶ್ನೆಯು ಈ ದಿನವೂ ಮಹತ್ತರವಾದ ಪ್ರಶ್ನೆಯಾಗಿಯೇ ಇದೆ ಏಸು ಯಾರು ಕೆಲವರು ಹೇಳಿರುವಂತೆ ಆತನು ಕೇವಲ ಒಬ್ಬ ಒಳ್ಳೆಯ ಮನುಷ್ಯನು ಸಮರ್ಥನಾದ ಒಬ್ಬ ಬೋಧಕನು ಆಗಿದ್ದಲ್ಲಿ ಆತನು ಆಗ ಕ್ರಿಸ್ತನಾಗುತ್ತಿರಲಿಲ್ಲ ಏಕೆಂದರೆ ಕ್ರಿಸ್ತನು ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾಗ್ಯೂ ಆತನು ಇದಕ್ಕೂ ಹೆಚ್ಚಿನವನು ಇನ್ನೂ ಹೆಚ್ಚಿನವನಾಗಿದ್ದನು ಕ್ರಿಸ್ತನಾಗಿರಲು ಆತನು ಎಲ್ಲರಿಗೋಸ್ಕರ ವಿಮೋಚನಾರ್ಥವಾಗಿ ತನ್ನನ್ನು ಈಡಾಗಿ ಅರ್ಪಿಸಿಕೊಂಡು ಕಾಲದಲ್ಲಿ ಸಾಕ್ಷಿಯಾಗಿ ಸಾಕ್ಷಿಯಾಗುವ ಸಲುವಾಗಿ ಮನುಷ್ಯನಾದ ಕ್ರಿಸ್ತ ಏಸು ಆಗಬೇಕಿತ್ತು ಆತನು ಸಾಮಾನ್ಯವಾದ ರೀತಿಯಲ್ಲಿ ಹುಟ್ಟಿದವನಾಗಿರದೆ ಅಸಾಧಾರಣವಾದ ರೀತಿಯಲ್ಲಿ ಮೇಲಿನಿಂದ ಹುಟ್ಟಿದನ ಹುಟ್ಟಿದವನಾಗಿರಬೇಕೆಂಬುವುದನ್ನು ಇದು ಸೂಚಿಸುವುದು ಕಾರಣ ಆತನು ಸಹಜವಾದ ರೀತಿಯಲ್ಲಿ ಹುಟ್ಟ ಹುಟ್ಟಿದ್ದೆ ಆದಲ್ಲಿ ಆತನು ಮರಣದಂಡನೆಯಲ್ಲಿರುವ ಆದಾಮನ ಮಕ್ಕಳಲ್ಲಿ ಇತರರಂತೆ ಇರುತ್ತಿದ್ದನು ಹೀಗಿರಲು ಆತನು ತನ್ನ ತನ್ನನ್ನಾಗಲಿ ಅಥವಾ ಇತರರನ್ನಾಗಲಿ ರಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಆತನು ದೇವರಿಂದ ಕಳುಹಿಸಲ್ಪಟ್ಟ ಕ್ರಿಸ್ತನಾಗಿ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲು ತಂದೆಯ ಬಳಿಯಲ್ಲಿದ್ದ ತನ್ನ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿ ಬರಬೇಕಿತ್ತು ಆಗ ನಾವು ಆತನನ್ನು ಭೂಲೋಕದ ದಿವ್ಯ ವಿಮೋಚಕನನ್ನಾಗಿ ನೋಡಿದೆವು ಮಾನವ ಕುಲವನ್ನು ಮರಣದಂಡನೆಯಿಂದ ಬಿಡುಗಡೆ ಮಾಡಲು ಮತ್ತು ಆದಾಮ ಮತ್ತು ಆ ಅವನ ಸಂತತಿಗೆ ಪುನರುತ್ಥಾನವಾಗುವುದನ್ನು ಸಾಧ್ಯವಾಗ ವಾಗಿಸಲು ಒಂದು ಈಡಿನ ಅಥವಾ ಸಮಾನ ಬೆಲೆಯ ರೂಪದಲ್ಲಿ ಆತನ ಆತನು ಮರಣ ಹೊಂದುವುದು ಅವಶ್ಯಕವಾಗಿತ್ತು ಇದಕ್ಕೂ ಮಿಗಿಲಾಗಿ ಕ್ರಿಸ್ತನೆಂಬ ಶಬ್ದವು ಅಭಿಷೇಕಿಸಲ್ಪಟ್ಟವನು ಎಂಬುವುದನ್ನು ಸೂಚಿಸುವುದು ಅಭಿಷಕ್ತನಾದ ಕರ್ತನು ಮಹಾ ಅರಸನು ಪ್ರವಾದಿಯು ಮತ್ತು ಯಾಜಕನಾಗಿರುವನೆಂದು ಸತ್ಯವೇದವು ಪ್ರಕಟಿಸುವುದು ಆಕಾಶದ ಕೆಡಗಿರುವುದು ಸಂಪೂರ್ಣವಾಗಿ ಆತನ ರಾಜ್ಯವಾಗಿರುವುದು ಆ ರಾಜ್ಯವು ಒಂದು ಸಾವಿರ ವರ್ಷಗಳದ್ದಾಗಿರುವುದು ಅದು ಪಾಪವನ್ನು ಮತ್ತು ಅದನ್ನು ಆಶಿಸುವವರೆಲ್ಲರನ್ನು ಸಂಹಾರ ಮಾಡುವುದು ಹಾಗೂ ಅದು ದೇವರೊಡನೆ ಹೊಂದಾಣಿಕೆಯಾಗಲು ಹೆಚ್ಚಿಸುವ ಮಾನವ ಕುಲದವರೆಲ್ಲರನ್ನು ಉನ್ನತಿಗೆ ತರುವುದು ಸತ್ಯವೇದದ ಅನುಸಾರ ಈ ಏಸುವು ಮೆಸ್ಸಿಯನಾಗಿರುವನು ಮತ್ತು ಆತನ ಈಗಿನ ಕಾರ್ಯವು ತನ್ನ ಮಹಿಮೆಯ ರಾಜ್ಯದಲ್ಲಿ ತನಗೆ ಸಹಬಾಧ್ಯರಾಗಿರಲು ಮೊದಲಗೆತ್ತಿ ಎಂಬ ಒಂದು ಗುಂಪನ್ನು ಒಟ್ಟುಗೂಡಿಸುವುದಾಗಿರುವುದು ಮೊದಲನೆಯ ಪುನರುತ್ಥಾನದಲ್ಲಿ ಪ್ರಭಾವಕ್ಕೆ ಮಾರ್ಪಡುವುದರ ಮೂಲಕ ಆಯಲ್ಪಟ್ಟ ಸಭೆಯು ಪೂರ್ಣಗೊಂಡ ಕೂಡಲೇ ಆ ರಾಜ್ಯವು ಸ್ಥಾಪನೆಯಾಗುವುದು ಮೆಸ್ಸಿಯನ ಬಗ್ಗೆ ನೀವು ಏನು ಆಲೋಚಿಸುವಿರಿ ತನ್ನ ರಾಜ್ಯ ಪ್ರಭಾವಗಳಲ್ಲಿ ಆತನ ಜೊತೆಗಾರರಾಗಲು ಆತನು ನೀಡಿರುವ ಆಹ್ವಾನದ ಬಗ್ಗೆ ನೀವು ಏನು ಆಲೋಚಿಸಿಕೊಳ್ಳುವಿರಿ ತನ್ನನ್ನು ನಿರಾಕರಿಸಿಕೊಳ್ಳುವುದರ ಮತ್ತು ತನ್ನನ್ನು ಯಜ್ಞಾರ್ಪಣೆ ಮಾಡುವುದರ ಬಗ್ಗೆ ನೀವು ಏನು ಆಲೋಚಿಸುವಿರಿ ಮಹಾ ಪ್ರತಿಫಲದ ಬಗ್ಗೆ ನೀವು ಏನು ಆಲೋಚಿಸುವಿರಿ ತಮ್ಮನ್ನು ಪ್ರತಿಷ್ಠೆ ಮಾಡಿಕೊಂಡಿರುವವರು ಅದರಲ್ಲಿನ ಷರತ್ತುಗಳ ವಿಷಯವಾಗಿ ಪರಾಮರ್ಶೆ ಮಾಡಿಕೊಳ್ಳಲಿ ಈ ಬಗೆಯ ಪ್ರತಿಷ್ಠೆಯನ್ನು ಮಾಡಿಕೊಳ್ಳ ಕೊಳ್ಳದಿರುವವರು ಒಂದು ತೀರ್ಮಾನಕ್ಕೆ ಬರುವುದರ ಮೊದಲು ಯೇಸುವು ಹೇಳಿರುವ ಹಾಗೆ ಕುಳಿತು ಇದಕ್ಕೆ ತಗಲುವ ಕಷ್ಟ ನಷ್ಟಗಳ ಬಗ್ಗೆ ಲೆಕ್ಕಾಚಾರ ಹಾಕಲಿ ಹೀಗಾಗಿ ಆತನ ಶಿಷ್ಯರಾಗುವವರು ಬುದ್ಧಿಪೂರ್ವಕವಾಗಿ ಇದನ್ನು ಮಾಡಿ ತಮ್ಮ ಮಾರ್ಗದಲ್ಲಿ ನಿಷ್ಠಾವಂತರು ನಂಬಿಗಸ್ತರು ಆಗಿರಲಿ ಕೇವಲ ದೇವರು ಕ್ರಿಸ್ತನಲ್ಲಿ ಉನ್ನತ ಸ್ಥಾನಕ್ಕೆ ಕರೆದಿರುವುದನ್ನು ಅಂದರೆ ಪರಲೋಕದ ಬಾಧ್ಯತೆಗೆ ಕರೆದಿರುವುದನ್ನು ಗ್ರಹಿಸಿಕೊಂಡಿರುವವರು ಮಾತ್ರ ಇಂಥವರು ಮಾತ್ರ ತಾವು ಪ್ರತಿಷ್ಠೆ ಮಾಡಿಕೊಂಡಾಗ ಆರಂಭ ಮಾಡಿದ ಓಟವನ್ನು ಚಿತ್ತದಿಂದ ಓಡಲು ಅಗತ್ಯವಾದ ಪ್ರೋತ್ಸಾಹ ಪ್ರೇರಣೆಗಳನ್ನು ಹೊಂದುವರು ಅಲ್ಲದೆ ಕೇವಲ ನಂಬಿಗಸ್ಥರಾಗಿ ಓಟವನ್ನು ಓಡುವವರು ಮಾತ್ರ ಆ ಬಹುಮಾನವನ್ನು ಗೆಲ್ಲುವರು ಹಾಗೂ ಕೇವಲ ಆ ದಿವ್ಯ ಸಹಾಯಕನ ಸಹಾಯದಿಂದ ಮಾತ್ರ ಆತನ ಅಮೂಲ್ಯವಾದ ರಕ್ತದ ಮೂಲಕವಾಗಿ ಅವರು ಗೆದ್ದು ಬರುವುದನ್ನು ಮತ್ತು ಪೂರ್ಣ ಜಯಶಾಲಿಗಳಾಗುವುದನ್ನು ನಿರೀಕ್ಷಿಸಲು ಯಾವನಿಗಾದರೂ ಸಾಧ್ಯ